ಏಕಲ್ಲಘರದ ತಾಲೂಕು ದಂಡಾಧಿಕಾರಿ ಕಚೇರಿಯ ಸುಮಾರು ವರ್ಷಗಳಿಂದ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಅವರಿಗೆ ಮಾಸಿಕ 11,000 ರಿಂದ 13,000 ರೂಪಾಯಿ ಕೇವಲ ಒಂದೊಂದು ಸೆಮಿಸ್ಟರ್ ಅವರಿಗೆ ಅಂದರೆ ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ನೀಡುತ್ತಾರೆ. ಯಾವುದೇ ರಜೆಗಳನ್ನು ನೀಡುವುದಿಲ್ಲ. ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಹೆರಿಗೆ ರಜೆ ಇರುವುದಿಲ್ಲ. ಈ ರೀತಿಯಾಗಿ ಸರ್ಕಾರ ಯುಜಿಸಿ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಕಡಿಮೆ ಗೌರವಧನ ನೀಡಿ ಶೋಷಣೆ ಮಾಡುತ್ತಿದೆ. ಅಲ್ಲದೆ ಪ್ರತಿ ಸೆಮಿಸ್ಟರ್ ಅವಧಿಗೆ ಅರ್ಜಿ ಹಾಕಿ ಕರ್ತವ್ಯಕ್ಕೆ ಸೇರಬೇಕಾಗುತ್ತದೆ. ಆದ್ದರಿಂದ ಈ ಶೋಷಣೆಯಿಂದ ನಮ್ಮನ್ನ ಮುಕ್ತಗೊಳಿಸಿ ಸೇವಾ ಭದ್ರತೆ ನೀಡುವಂತೆ ಒತ್ತಾಯಿಸಿ ದಿನಾಂಕ 16ರಿಂದ ಅನಿರ್ದಿಷ್ಟ ಅವಧಿಯವರೆಗೆ ರಾಜ್ಯದಲ್ಲಿ ತರಗತಿ ಬಹಿಷ್ಕರಿಸಿ ಹೋರಾಟದಲ್ಲಿ ತೊಡಗಿದ್ದರೂ ಉನ್ನತ ಶಿಕ್ಷಣ ಇಲಾಖೆ ಗಮನಹರಿಸಿಲ್ಲ. ಸೇವಾ ಭದ್ರತೆ ಒದಗಿಸಿ ಎಂದು ಇಳಕಲ್ ತಾಲೂಕು ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದರು. ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಒದಗಿಸುವ ಕುರಿತು ಮಾನ್ಯರು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸುಮಾರು ವರ್ಷಗಳಿಂದ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಅವರಿಗೆ ಮಾಸಿಕ 11,000 ರೂಪಾಯಿಗಳು ಹಾಗೂ 13,000 ರೂಪಾಯಿಗಳನ್ನು ಕೇವಲ ಒಂದೊಂದು ಸೆಮಿಸ್ಟರ್ ಅವಧಿಗೆ ಅಂದರೆ ವರ್ಷದಲ್ಲಿ 6 ತಿಂಗಳು ಮಾತ್ರ ನೀಡುತ್ತಾರೆ. ಆದರೆ ನಮಗೆ ಯಾವುದೇ ರಜೆಗಳಿರುವುದಿಲ್ಲ. ಮಹಿಳೆಯರಿಗೆ ಹೆರಿಗೆ ರಜೆ ಕೂಡ ಇರುವುದಿಲ್ಲ. ಈ ರೀತಿಯಾಗಿ ಸರ್ಕಾರ UGC ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿ ಕಡಿಮೆ ಗೌರವವನ್ನು ನೀಡುವ ಜೊತೆಗೆ ಶೋಷಣೆ ಮಾಡುತ್ತಿದೆ. ಅರ್ಜಿ ಹಾಕಿ ಕರ್ತವ್ಯಕ್ಕೆ ಸೇರಬೇಕಾಗುತ್ತದೆ. ಆದ್ದರಿಂದ ಈ ಶೋಷಣೆಯಿಂದ ನಮ್ಮನ್ನು ಮುಕ್ತಗೊಳಿಸಿ ಸೇವಾ ಭದ್ರತೆ ನೀಡುವಂತೆ ಒತ್ತಾಯಿಸಿ ದಿನಾಂಕ 10/12/2000 ಸಚಿನ್ ಸಾಲಿಮಾ, ಟೆಸ್ಟ್ 9 ಟಿವಿ, ವಿಕಲ್.